ಬ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವತ್ತು ಶುಕ್ರವಾರ ಬೆಳಗ್ಗೆ ಇವತ್ತು ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ನಂದು ಫುಲ್ ಡೇ ರುಟೀನ್ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಶುಕ್ರವಾರ ಇರೋದಕ್ಕೆ ಸ್ವಲ್ಪ ಬೆಳಗ್ಗೆ ನಾನು ಬೇಗನೆ ಎದ್ದಿದ್ದೆ ಇವತ್ತು, ಹಾಗಾಗಿ ಬೇಗ ಎಲ್ಲ ಕೆಲಸ ಕೂಡ ಕಂಪ್ಲೀಟ್ ಆಗಿದೆ. ದೇವ್ರ ಪೂಜೆ ಕೂಡ ನಾನು ಮಾಡಿದೆ. ಸೊ ಇವಾಗ ಇನ್ನೂ ನಾನು ತಿಂದಿಲ್ಲ. ತಿಂಡಿಗೆ ಇವತ್ತು ನಾನು ದೋಸೆ ಮತ್ತು ಚಟ್ನಿನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಮಕ್ಕಳಿಗೆ ತರ ನಾನು ಇಡ್ಲಿ ಮಾಡಿದ್ದೆ. ಸೊ ಇವಾಗ ನನಗೋಸ್ಕರ ದೋಸೆ ಮಾಡ್ಕೋತಾ ಇದ್ದೀನಿ. ಟೈಮ್ ಆಲ್ರೆಡಿ 10:30 ಆಗಿದೆ. ಸೊ ನನ್ನ ಮಗಂದಿಯ ಎಕ್ಸಾಮ್ ಮುಗಿದಿದೆ, ಅವನು ಇವಾಗ ಮನೆಯಲ್ಲಿನೇ ಇದ್ದಾನೆ. ಬರೀ ನನ್ನ ಮಗಳು ಮಾತ್ರ ಸ್ಕೂಲಿಗೆ ಹೋಗಿದ್ದಾಳೆ. ಸೊ ಅವ್ರ ಅಕ್ಕ ಇಲ್ಲ ಅಂದರೆ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಸರಿ, ನಾನು ಕೆಲಸ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅವನ ಜೊತೆ ಆಟ ಆಡೋರು ಯಾರೂ ಕೂಡ ಇರಲಿಲ್ಲ. ತೆಳಗಡೆ ಹೋಗ್ಬಿಟ್ಟು ಸೈಕಲ್ ಆಡ್ತಾ ಅಂದ, ಆದರೆ ನಾನು ಬೇಡ ಅಂತ ಅಂದೆ. ಸರಿ, ಟ್ಯಾಬ್ ಆದ್ರೂ ನೋಡ್ಕೊತ್ಕೊಂಡ್ರು ಅಂತ ಹೇಳಿಬಿಟ್ಟು ಟ್ಯಾಬ್ ನೋಡ್ತಾ ಇದ್ದಾನೆ. ಇನ್ನೇನು ಅವ್ರ ಅಕ್ಕ 12:30 ಅನ್ನಷ್ಟು ಬಂದ್ಬಿಡ್ತಾಳೆ. ನಂದು ಕೂಡ ಎಲ್ಲ ಕೆಲಸ ಆಗಿದೆ ಇವಾಗ. ಸ್ವಲ್ಪ ಅವನ ಜೊತೆ ಕೂಡ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ವಿಶು ದೋಸೆ ಬೇಕಾ ನಿಂಗ? ಸೊ ಅವನದು ಕೂಡ ಆಲ್ರೆಡಿ ತಿಂಡಿ ಆಗಿಬಿಟ್ಟಿದೆ. ಅವ್ರ ಅಪ್ಪ ಹೋಗ್ಬೇಕಾದ್ರೆ ಅವನು ಕೂಡ ತಿಂಡಿ ತಿಂದ್ಬಿಟ್ಟ ಅವ್ರ ಜೊತೆ. ಇವತ್ತು ತುಂಬಾನೇ ಕೆಲಸ ಇದೆ, ಎಷ್ಟು ಕೆಲಸ ಆಗುತ್ತೋ ಗೊತ್ತಿಲ್ಲ ನನಗೆ. ಪ್ಲಾನ್ ಅಂತೂ ಮಾಡಿದ್ದೀನಿ ನಾನು ಈ ಕೆಲಸ ಇವತ್ತು ಕಂಪ್ಲೀಟ್ ಮಾಡೋಣ ಅಂತ. ಆದರೆ ಎಷ್ಟೊಂದು ಸರ್ತಿ ಏನಾಗುತ್ತೆ ಅಂದರೆ, ನಾವು ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ ಅದು ಏನೋ ಒಂದು ಆಗಿರುತ್ತೆ. ನೋಡೋಣ ಇವತ್ತಾದರೂ ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೋ ಇಲ್ಲ ಅಂತ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. ಫ್ರಿಡ್ಜಲ್ಲಿ ಸುಮಾರು ಒಂದು 1/4 ಕಪ್ನಷ್ಟು ಮೆಂತ್ಯ ಸೊಪ್ಪನ್ನು ನಾನು ಕ್ಲೀನ್ ಮಾಡಿಟ್ಟಿದ್ದೆ, ಆದರೆ ತೊಳೆದು ಇರಲಿಲ್ಲ. ಇವಾಗ ಮಾಡಬೇಕಾದ್ರೆ ಇದನ್ನು ತೊಳಿತಾ ಇದ್ದೀನಿ. ಸೊ ಮೆಂತ್ಯ ಸೊಪ್ಪಿಂದ ಇವತ್ತು ಪರೋಟ ಮಾಡೋಣ ಅಂತ. ಸೊ ಈ ಪರೋಟ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿರೋಂಥ ನೀರೆಲ್ಲ ಸ್ವಲ್ಪ ಹೋಗಲಿ ಅಂತ ಅಂದ್ಬಿಟ್ಟು ಒಂದು 5 ನಿಮಿಷ ನಾನು ಸೈಡಲ್ಲಿ ಎತ್ತಿಟ್ಟುಕೊಂಡಿದ್ದೀನಿ. ಆಮೇಲೆ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಒಂದು 5-6 ಹಸಿಮೆಣಸಿನಕಾಯಿ, ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಕಡ್ಡಿ, ಸೊ ಈ ಥರ ಎಳೆ ಕಡ್ಡಿನ ನಾನು ತೆಗೆದುಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೋತೀನಿ. ಸೊ ಈ ಥರ ಏನಾದರೂ ರುಬ್ಬೋವಾಗ ನಾನು ಕಡ್ಡಿನೂ ಯೂಸ್ ಮಾಡ್ತೀನಿ, ಮತ್ತು ಕೊತ್ತಂಬರಿ ಕೂಡ ಹಾಕೋತೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಸ್ಕಿಪ್ ಮಾಡಿದೆ, ಕಡ್ಡಿ ಕೂಡ ನೀವು ಸೇವ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅಜ್ವಾಯಿನ ಹಾಗೆ ಒಂದು 1/4 ಟೀಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನೀರೇತೇನು ಹಾಕದೇ ಅದನ್ನು ನಾನು ರುಬ್ಕೊಂಡಿದ್ದೀನಿ. ಸೊ ರುಬ್ಬಿರುವಂಥ ಹಸಿಮೆಣಸಿನಕಾಯಿ ಪೇಸ್ಟ್ ರೆಡಿ ಆಯಿತು. ಆಮೇಲೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಅಗಲ ಇರೋ ಪಾತ್ರೆಯಲ್ಲಿ ಸುಮಾರು ಒಂದು 2 ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಆ ಗೋಧಿ ಹಿಟ್ಟಿಗೆ 1 ಬೌಲ್ ಜೋಳದ ಹಿಟ್ಟು ಮತ್ತು 1/2 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಟೋಟಲ್ 3 ಹಿಟ್ಟನ್ನು ಯೂಸ್ ಮಾಡಿದ್ದೀನಿ. ಇದು ಅಲ್ಲದೆ ನೀವು ಇದಕ್ಕೆ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು. ಆಮೇಲೆ ಈ ಹಿಟ್ಟಿನ ಕ್ವಾಂಟಿಟಿ ಕೂಡ ನೀವು ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು. ಅದಾದ ನಂತರ ನಾವು ಮಿಕ್ಸರ್ ಜಾರಲ್ಲಿ ರುಬ್ಬಿರುವಂಥ ಹಸಿಮೆಣಸಿನಕಾಯಿ ಪೇಸ್ಟ್ ಮತ್ತು 1/4 ಟೀಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಸ್ಕಿಪ್ ಮಾಡದೆ ಹಾಕ್ಕೊಳ್ಳಿ. ಆಮೇಲೆ ಒಂದು ಮೀಡಿಯಂ ಸೈಜ್ದು 2 ಆಲೂಗಡ್ಡೆನ ನಾನು ಬೇಯಿಸಿ ಮೇಲುಗಡೆ ಸಿಪ್ಪೆ ಥರ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ. ಇವಾಗ ಇದನ್ನು ಒಂದು ತುರಿಯೋ ಮಣಿಯಿಂದ ತುರಿದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಡೈರೆಕ್ಟಾಗಿ ಹಾಗೆ ಕೂಡ ಕೈಯಿಂದ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೋಬೋದು. ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಒಂದು ಮೀಡಿಯಂ ಸೈಜು ಒಂದು 2 ಈರುಳ್ಳಿ ಇದೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು. ಸೊ ಇವಾಗ ಇದಕ್ಕೆ ನಾನು ತೊಳೆದಿಟ್ಕೊಂಡಂಥ ಮೆಂತ್ಯ ಸೊಪ್ಪು ಏನಿದೆ ಅದರಲ್ಲಿರುವಂಥ ನೀರೆಲ್ಲ ಕಂಪ್ಲೀಟಾಗಿ ಜಾನದ ಮೇಲೆ ಇವಾಗ ಇದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಸೊಪ್ಪಿನ ಕ್ವಾಂಟಿಟಿನ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ನಾನಿಲ್ಲಿ ಸುಮಾರು ಒಂದು 2 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡಿ, ಕಟ್ ಮಾಡ್ಕೊಂಡಾದಮೇಲೆ ಇದು ಇಷ್ಟು ಕ್ವಾಂಟಿಟಿಲಿನೇ ಆಗಿದೆ. ಮೆಂತ್ಯ ಸೊಪ್ಪಿಂದ ಪರೋಟ ಅಂತ ಬಂದಾಗ ನೀವು ಮೆಂತ್ಯ ಸೊಪ್ಪಿದಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಕೂಡ ಒಂದ್ಸರ್ತಿ ಹಾಗೇ ಡ್ರೈ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಹಸಿಮೆಣಸಿನಕಾಯಿ ಪೇಸ್ಟ್ ಮತ್ತು ಇದೆಲ್ಲ ಕೂಡ ಚೆನ್ನಾಗಿ ಎಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗಲಿ. ಅದಾದ ನಂತರ ಇವಾಗ ನಾನು ಇದಕ್ಕೆ ನೀರನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು 1/4 ಟೀಸ್ಪೂನಷ್ಟು ಅರಶಿನ ಮತ್ತು ಗರಂ ಮಸಾಲ ಬೇಕಂದರೆ ಗರಂ ಮಸಾಲ ಕೂಡ ನೀವು ಈ ಟೈಮಲ್ಲೇ ಹಾಕ್ಕೊಳ್ಳಿ. ಆದರೆ ನನಗೆ ಅದು ಹಾಕ್ಕೊಳ್ಳೋದು ಸ್ವಲ್ಪ ನಾನು ಮರೆತೆ, ಹಾಗಾಗಿ ನಾನು ನೀರೆತ್ತೆಲ್ಲ ಹಾಕ್ಕೊಂಡು ಸ್ವಲ್ಪ ಕಲಸಿದ ಮೇಲೆ ನನಗೆ ನೆನಪಾಯಿತು, ಹಾಗಾಗಿ ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ಸೊ ನೀವು ಮುಂಚೆನೇ ಅಂದರೆ ಡ್ರೈ ಹಿಟ್ ಏನು ಕಲಿಸ್ತೀರಾ ಆ ಟೈಮಲ್ಲಿ ನೀವು ಇದನ್ನು ಹಾಕ್ಕೊಳ್ಳಿ. ಸೊ ಗರಂ ಮಸಾಲ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ನಾನು ಸ್ವಲ್ಪ ಮಸಾಲ ಫ್ಲೇವರ್ ಇರಲಿ ಅಂತ ಅಂದ್ಬಿಟ್ಟು ಗರಂ ಮಸಾಲನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಇದರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ.
ಸೊ ಇದಕ್ಕೆ ಹಿಟ್ಟು ನೀವು ಈ ಕಡೆ ಜಾಸ್ತಿ ತಿಳುವಾಗೂ ಮಾಡ್ಕೊಳ್ಳೋಂಗಿಲ್ಲ ಮತ್ತು ಜಾಸ್ತಿ ಗಟ್ಟಿಯಾಗೂ ಮಾಡ್ಕೊಳ್ಳೋಂಗಿಲ್ಲ. ಸೊ ಈ ಹದಕ್ಕೆ ಮಾಡ್ಕೋಬೇಕು. ನಾರ್ಮಲಿ ನಾವು ಥಾಲಿಪಿಟ್ಟೆದೆಲ್ಲ ಮಾಡಬೇಕಾದ್ರೆ ಯಾವ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋತೀವಿ ನೋಡಿ, ಸೇಮ್ ಅದೇ ಹದಕ್ಕೆ ಹಿಟ್ಟನ್ನು ಈ ಥರ ಕಲಿಸ್ಕೊಂಡ್ಬಿಟ್ಟು ಪ್ಲೇಟಿಂದ ಕವರ್ ಮಾಡಿ ನಾನು ಇಲ್ಲಿ ಒಂದು 10 ನಿಮಿಷ ಹಿಟ್ಟನ್ನು ರೆಸ್ಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ಚೆನ್ನಾಗಿ ನೆನೆದ್ರೆ ಇನ್ನೂ ನಿಮಗೆ ಏನು ಪರೋಟ ಇದೆ ಅದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಆ ಕಡೆ ಅದು ಹಿಟ್ಟು ರೆಸ್ಟ್ ಆಗೋಷ್ಟರಲ್ಲಿ ಇವಾಗ ಅದ್ರ ಜೊತೆ ಸೈಡ್ ಡಿಶ್ಗೆ ಏನಾದರೂ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನಿಲ್ಲಿ ಸುಮಾರು 1 ಬೌಲಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಅದು ತುಂಬ ಗಟ್ಟಿಯಾಗಿದ್ದರೆ ಸ್ವಲ್ಪ ಅದಕ್ಕೆ ನೀರು ಹಾಕ್ಕೊಂಡು ಒಂದು ಮೀಡಿಯಂ ಹದದಲ್ಲಿ ಇದನ್ನು ಮಾಡ್ಕೊಳ್ಳಿ. ಅದಾದ ನಂತರ ಪ್ಯಾನ್ಗೆ ನಾನು ಸುಮಾರು 1-2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಮತ್ತು ಜಜ್ಜಿರುವಂಥ ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಇಷ್ಟು ಎಲ್ಲ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕಲರ್ಗೋಸ್ಕರ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರೆಡ್ ಕಲರ್ ಬರಲಿ ಅಂತ ಅಂದ್ಬಿಟ್ಟು, ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೋಬೋದು. ಸೊ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿಕೊಂಡು ನಾವು ರೆಡಿ ಮಾಡಿಟ್ಕೊಂಡಂತಹ ಮೊಸರು ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆಯಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟೆ. ಸೊ ನಮ್ಮದು ಒಗ್ಗರಣೆ ಮಸಾಲ ಮಜ್ಜಿಗೆ ರೆಡಿ ಆಯಿತು. ಬೇಕಾದರೆ ನೀವು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೋಬೋದು. ಸೊ ಇದು ಅಂತೂ ಈ ಥರ ಪರೋಟ ಮಾಡಿದಾಗ ಮತ್ತು ಅನ್ನದ ಜೊತೆ ಥರ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ಚಟ್ನಿ ಕೂಡ ಮಾಡ್ಕೋಬೋದು. ಚಟ್ನಿದು ಆಲ್ರೆಡಿ ಎಷ್ಟೋ ಸರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಆದರೆ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ. ಎರಡೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇಷ್ಟು ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ನೋಡಿ. 10 ನಿಮಿಷ ಆಗಿದೆ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಹಾಗೆ ಈ ಕಡೆ ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಸ್ವಲ್ಪ ಮೊದಲು ಎಣ್ಣೆ ಹಚ್ಕೊಂಡ್ಬಿಟ್ಟು ನಿಮಗೆ ಯಾವ ಸೈಜ್ಗೆ ಈ ಪರೋಟ ಬೇಕು, ಎಷ್ಟು ದಪ್ಪ ಬೇಕು, ಅಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಇದನ್ನು ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ನಿಮಗೆ ಹಿಟ್ಟು ಕೈಗೆ ಅದು ಅಂಟೋದಿಲ್ಲ. ಹಾಗಾಗಿ ಆಮೇಲೆ ಸೆಂಟ್ರಲ್ಲಿ ಒಂದು ಹೋಲ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ಇದಕ್ಕೆ ಎಣ್ಣೆ ಹಾಕ್ತೀರ ಅಷ್ಟು ನಿಮ್ಮದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಬೇಡ ಅಂದರೆ ನೀವು ಇದಕ್ಕೆ ತುಪ್ಪ ಕೂಡ ಹಾಕ್ಕೋಬೋದು, ನಿಮ್ಮ ಇಷ್ಟ. ತುಪ್ಪ ಆದರೂ ಹಾಕ್ಕೊಳ್ಳಿ, ಎಣ್ಣೆ ಆದರೂ ಹಾಕ್ಕೊಳ್ಳಿ. ಮತ್ತು ಇದನ್ನು ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಟು ಮೀಡಿಯಮ್ಲೇ ಇಟ್ಕೊಂಡು 1-3 ನಿಮಿಷದ ತನಕ ಇದನ್ನು ನೀವು ಬೇಯಿಸಿದ್ರೆ ಸೊ ಬಿಸಿ ಬಿಸಿ ಈಗಿರುವಂತಹ ನಮ್ಮದು ಮೆಂತ್ಯ ಸೊಪ್ಪಿನ ಪರೋಟ ರೆಡಿ ಆಯಿತು. ಈ ವಿಧಾನದಲ್ಲಿ ನೀವು ಒಂದು ಸತಿ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ, ಡಿನ್ನರ್ಗೆ, ಲಂಚ್ಗೆ ಅಥವಾ ಟ್ರಾವೆಲ್ ಮಾಡ್ತೀರಂದರೂ ಕೂಡ ಇದನ್ನು ನೀವು ತೊಗೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಮಧ್ಯಾಹ್ನ ಊಟಕ್ಕೆ ನಮ್ಮದು ಮಸಾಲ ಮಜ್ಜಿಗೆ ಮತ್ತು ಪರೋಟನ ಮಾಡಿದೆ. ಅದಾದ ನಂತರ ಇವಾಗ ಊಟ ಎಲ್ಲ ಆಗಿದೆ. ಸೊ ಇವಾಗ ನಾನು ಮತ್ತು ನನ್ನ ಮಗಳು ಇಬ್ಬರು ಕೂಡ ಬಾಲ್ಕನಿಯಲ್ಲಿ ಕುತ್ಕೊಂಡು ಸ್ವಲ್ಪ ಅವಳಿಗೆ ನಾನು ಓದಿಸ್ತಾ ಇದ್ದೀನಿ. ನಾಳೆ ಅವಳದು ಎಕ್ಸಾಮ್ ಇದೆ. ಬೇರೆ ಸಬ್ಜೆಕ್ಟ್ ಆದರೆ ಅವಳೇ ಓದ್ತಾಳೆ. ಸೊ ತುಂಬಾ ಚೆನ್ನಾಗಿ ಓದ್ತಾಳೆ ಅವಳು. ಬೇರೆ ಸಬ್ಜೆಕ್ಟ್ ಏನು ನನಗೆ ಹೇಳೋದೇ ಬೇಕಾಗಲ್ಲ ಅವಳಿಗೆ. ಆದರೆ ಹಿಂದಿ ಮತ್ತು ಕನ್ನಡ ಅಂತ ಬಂದಾಗ ಸ್ವಲ್ಪ ಅವಳಿಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಇವಾಗ ಹಿಂದಿನ ಅವಳಿಗೆ ಓದಿಸ್ತಾ ಇದ್ದೀನಿ. ಹೊರಗಡೆ ಎಲ್ಲಿ ಟ್ಯೂಷನ್ಗೆ ಹಾಕಿಲ್ಲ ನಾನು. ಮನೆಯಲ್ಲಿನೇ ನಾವು ಫ್ರೀ ಮಾಡಿಕೊಂಡು ಮಕ್ಕಳಿಗೆ ಓದಿಸ್ತಾ ಇರ್ತೀವಿ. ಸೊ ನಾಳೆ ಬಂದುಬಿಟ್ಟು ಅವಳದು ಹಿಂದಿ ಎಕ್ಸಾಮ್ ಇದೆ. ಸೊ ಹಾಗಾಗಿ ನಾನು ಅವಳಿಗೆ ಹಿಂದಿನ ಓದಿಸ್ತಾ ಇದ್ದೆ. ಆಮೇಲೆ ನಾನು ಸಂಜೆ ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಇವಾಗಂತೂ ಮಕ್ಕಳು ಮನೆಯಲ್ಲಿದ್ದರೆ ಸಂಜೆ ಟೈಮಲ್ಲಿ ಏನಾದರೂ ತಿನ್ನೋದಕ್ಕೆ ಬೇಡ್ತಾರೆ. ಸೊ ಜ್ಯೂಸ್ ಆದರೂ ಮಾಡಿಕೊಡ್ತೀನಿ ಅಥವಾ ಈ ಥರದ್ದು ಏನಾದರೂ ಮನೆಯಲ್ಲಿ ಮಖಾನ ಅದು ಇದ್ದಿದ್ದರೆ ಸೊ ಮಖಾನದು ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ತೀನಿ. ಮಖಾನ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಸೊ ಇದನ್ನು ಸ್ವಲ್ಪ ಪ್ಯಾನಲ್ಲಿ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಕ್ರಿಸ್ಪಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ತುಪ್ಪ, ಆಮೇಲೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಮತ್ತು ಈ ಥರದ್ದೆಲ್ಲ ಮಸಾಲೆಗಳೆಲ್ಲ ಹಾಕ್ಬಿಟ್ಟು ಮತ್ತು ಇನ್ನೊಂದ್ಸತಿ ಒಗ್ಗರಣೆ ಹಾಕಿದ್ರೆ ಸೊ ಅದು ಒಂದು ಸ್ಪೈಸಿ ಮಖಾನ ರೆಡಿ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆದೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇದು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇವಾಗ ಅದನ್ನೇ ಮಾಡಿಕೊಂಡು ತಿಂತಾ ಇದ್ದಾಳೆ. ಹಾಗೆ ನಾನು ಕೂಡ ರಾತ್ರಿ ಇದು ಅಡುಗೆದು ತಯಾರಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ರಾತ್ರಿ ಊಟ ಬಂದುಬಿಟ್ಟು 1:30 ಅನ್ನಷ್ಟರಲ್ಲಿ ನಾವೆಲ್ಲರೂ ಮಾಡ್ತೀವಿ. ಸೊ ಹಾಗಾಗಿ ಸಂಜೆ ನಾನು ಬೇಗನೆ ಅಡುಗೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಮಧ್ಯಾಹ್ನ ಆಗಿದೆ, ನಮ್ದೆಲ್ಲರದು ಕೂಡ ಊಟ ಆಯಿತು. ಇವಾಗ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ಹೇಳಿದ್ದೆ ಮಕ್ಕಳು ಎಕ್ಸಾಮ್ ಮುಗಿತಾ ಇದ್ದಂಗೆ ನಾವು ಎಲ್ಲಾದರೂ ಟ್ರಿಪ್ಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಸೊ ಫೈನಲಿ ನಮ್ಮದು ಟ್ರಿಪ್ ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಆಗಿದೆ.
ಸೊ ಅದಕ್ಕೆ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಒಂದು ವಾರ ನಮ್ದು ಟ್ರಿಪ್ ಇರೋದು, ಸೊ ಹಾಗಾಗಿ ಜಾಸ್ತಿನೇ ಬಟ್ಟೆ ಬೇಕಾಗುತ್ತೆ. ಎಸ್ಪೆಷಲಿ ಮಕ್ಕಳದು ಜಾಸ್ತಿ ಬಟ್ಟೆ ತಗೋಬೇಕು. ಇವಾಗ ಸಮ್ಮರ್ ಇದೆ, ಸೊ ಸ್ವಿಮ್ಮಿಂಗ್ ಅಲ್ಲಿ ತಲೆ ಆಟ ಆಡಿದ್ರೆ ಅವರಿಗೆ ದಿವಸಕ್ಕೆ ಒಂದು ಎರಡು ಮೂರು ಜೊತೆ ಬಟ್ಟೆ ಆದ್ರೂ ಬೇಕಾಗುತ್ತೆ. ಸೊ ಹಾಗಾಗಿ ಮಕ್ಕಳದೆ ಸ್ವಲ್ಪ ಜಾಸ್ತಿ ಬಟ್ಟೆ ತಗೋಬೇಕು. ಅದಕ್ಕೆ ನಾನು ಮೂರು ಸುಟ್ಕೇಸ್ ಇಲ್ಲಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಮಕ್ಕಳದು ಸೆಪ್ರೇಟ್ ಒಂದೊಂದು ಸುಟ್ಕೇಸ್ ಇದೆ, ಮತ್ತೆ ನಂದು ನಮ್ಮಿಬ್ಬರದು ಒಂದು ಸುಟ್ಕೇಸ್. ಇದು ಸ್ವಲ್ಪ ದೊಡ್ಡದಿದೆ ಸುಟ್ಕೇಸ್, ಸೊ ನಮ್ಮಿಬ್ಬರಿಗೆ ಇದು ಸಾಕಾಗುತ್ತೆ. ಸೊ ಈ ತರ ಮೂರು ಸುಟ್ಕೇಸ್ ಇವಾಗ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಆ ಪ್ಲೇಸ್ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ದು ಟ್ರಾವೆಲ್ ವಿಡಿಯೋನೇ ಆಗಿರುತ್ತೆ. ಸೊ ಹಾಗಾಗಿ ಯಾವ್ಯಾವ ಬಟ್ಟೆ ತಗೋಬೇಕು ಅದನ್ನೆಲ್ಲ ಕೂಡ ನಾನು ಇಲ್ಲಿ ಜೋಡಿಸ್ಕೊಂಡು ಇಟ್ಟಿದ್ದೀನಿ. ಇವಾಗ ಜಸ್ಟ್ ಸುಟ್ಕೇಸ್ ಅಲ್ಲಿ ಹಾಕೋಬೇಕು. ಈ ತರ ಟ್ರಿಪ್ ಗೆಲ್ಲ ಹೋಗ್ತೀವಿ ಅಂದ್ರೆ ಸ್ವಲ್ಪ ಸ್ನಾಕ್ಸ್ ಎಲ್ಲ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾನು ಮನೆಯಲ್ಲಿನೇ ಸ್ನಾಕ್ಸ್ ಮಾಡ್ಕೊಂಡಿದ್ದೀನಿ, ಮತ್ತೆ ಇನ್ನೂ ಒಂದ್ ಸ್ವಲ್ಪ ಸ್ನಾಕ್ಸ್ ಏನಿದೆ ಅದನ್ನ ನಾನು ಹೋಗ್ಬಿಟ್ಟು ಮಾರ್ಕೆಟ್ ಇಂದ ತಗೊಂಡ್ಬರ್ತೀನಿ. ಹಾಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೋಬೇಕು. ನಮ್ಮ ಮನೆಯವ್ರು ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಸಂಜೆ ಬರ್ತಾ ಇದ್ದಂಗೆ ನಾವು ಹೋಗ್ಬಿಟ್ಟು ಎಲ್ಲ ಮಾರ್ಕೆಟ್ ಇಂದ ತಗೊಂಡ್ಬರ್ತೀವಿ. ಈ ತರ ಟ್ರಿಪ್ಗೆ ತಲ್ಲ ಹೋದಾಗ ಮಕ್ಕಳಿಗೆ ಶಾಲ್ ಆಗಿರ್ಬೋದು, ಟಾವೆಲ್ಸ್ ಎಲ್ಲ ಆಗಿರ್ಬೋದು ನಾನು ಮನೆಯಿಂದಾನೇ ತಗೊಂಡು ಹೋಗ್ತೀನಿ. ಅಲ್ಲಿ ಹೋಟೆಲಲ್ಲಿ ಕೂಡ ಕೊಡ್ತಾರೆ, ಚೆನ್ನಾಗಿರುತ್ತೆ ಅದನ್ನು ಕೂಡ, ಆದ್ರೆ ನಾನು ಯೂಸ್ ಮಾಡಂಗಿಲ್ಲ. ಅದು ಮಕ್ಕಳಿಗೆ ನಮ್ಗೆಲ್ಲರಿಗೂ ಕೂಡ ನಾವು ಮನೆಯಿಂದಾನೇ ಟಾವೆಲ್ ಶಾಲ್ಸ್ ಎಲ್ಲ ತಗೊಂಡು ಹೋಗೋದು, ಪ್ರತಿ ಸತಿ ಇದೇ ತರ ಮಾಡ್ತೀವಿ ನಾವು. ಸೊ ಹಾಗಾಗಿ ಲಗೇಜ್ ಸ್ವಲ್ಪ ನಮ್ದು ಜಾಸ್ತಿ ಆಗುತ್ತೆ. ಸ್ವಲ್ಪ ನನ್ನ ಮಗಂದು ಟಾಯ್ಸ್ ಅದೆಲ್ಲ ತಗೋತಾ ಇದ್ದೀನಿ. ಸೊ ಈ ತರ ಹೊರಗಡೆ ಹೋದಾಗ ಅವನದು ಟಾಯ್ಸ್ ಅವನ ಜೊತೆ ಇದ್ರೆ ಅಷ್ಟೊಂದು ಅವನು ಹಠ ಮಾಡೋದಿಲ್ಲ, ಸೊ ಆರಾಮಾಗಿ ಅವನು ಆಟ ಆಡ್ಕೊಂಡಿರ್ತಾನೆ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟ್ ಅವರ್ ಜರ್ನಿ, ಆಮೇಲೆ ಯಾವಾಗ ಬಿಡ್ತಾ ಇದ್ದೀವಿ ಅದೆಲ್ಲ ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ದು ಕಂಪ್ಲೀಟ್ ಟ್ರಾವೆಲ್ ವಿಡಿಯೋನೇ ಆಗಿರುತ್ತೆ. ಸೊ ಇವಾಗಂತೂ ಸಮ್ಮರ್ ಇದೆ, ಆದ್ರೆ ನಾವು ಹಿಲ್ ಸ್ಟೇಷನ್ ಹೋಗ್ತಾ ಇದೀವಿ. ಗೊತ್ತಿಲ್ಲ ಅಲ್ಲಿ ಚಳಿ, ಮೇ ಬಿ ಚಳಿ ಇರ್ಬೋದು ಅಂತ ಅನ್ಸುತ್ತೆ. ಅಷ್ಟೊಂದು ಇಲ್ಲ, ಬಟ್ ಲೈಟ್ ಆಗಿ ಬೆಳಿಗ್ಗೆ ಟೈಮಲ್ಲಿ ಚಳಿ ಇರುತ್ತೆ. ಅಕಸ್ಮಾತ್ ನಾವು ಬೆಳಿಗ್ಗೆ ವಾಕಿಂಗ್ ಎಲ್ಲ ಹೋದಾಗ ಸ್ವಲ್ಪ ಚಳಿ ಅನಿಸ್ಬೋದು. ಅದಕ್ಕೆ ನಾನು ಇಬ್ರು ಮಕ್ಕಳಿಗೆ ಕೂಡ ಒಂದೊಂದ್ ಜೊತೆ ಸ್ವೆಟರ್ಸ್ ಇಟ್ಕೋತಾ ಇದ್ದೀನಿ, ಎಮರ್ಜೆನ್ಸಿಗೆ ಇರ್ಲಿ ಅಂತ ಅಂದ್ಬಿಟ್ಟು. ಹಾಗೆ ಕ್ಯಾಪ್, ಇವಾಗಂತೂ ಸಮ್ಮರ್ ಇದೆ, ಮಧ್ಯಾಹ್ನ ಎಲ್ಲಾದ್ರೂ ಹೋದ್ರೆ ತಿರ್ಗಾಡ್ಬೇಕಾದ್ರೆ ನಮ್ಗೆ ಕ್ಯಾಪ್ ಬೇಕೇ ಬೇಕು. ಹಾಗಾಗಿ ಕ್ಯಾಪ್ ಕೂಡ ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ. ಈ ತರ ನಮ್ ಸದ್ಯಕ್ಕೆ ಪ್ಯಾಕಿಂಗ್ ನಡೀತಾ ಇದೆ. ಒಂದು ವಾರ ನಮ್ದು ಟ್ರಿಪ್ ಇರೋದು, ಹೋಗೋದಕ್ಕೆ ಒಂದ್ ದಿವಸ ಬೇಕು, ಬರೋದಕ್ಕೆ ಒಂದ್ ದಿವಸ ಬೇಕು, ಮತ್ತೆ ಅಲ್ಲಿ ಬಂದ್ಬಿಟ್ಟು ಒಂದ್ 5 ದಿವಸ. ಸೊ ಈ ತರ ಲೆಕ್ಕ ಇಟ್ಟುಕೊಂಡು ನಾನು ಬಟ್ಟೆ ಎಲ್ಲ ತಗೋತಾ ಇದ್ದೀನಿ. ಸೊ ನೋಡೋಣ, ಲಾಸ್ಟ್ ಟ್ರಿಪ್ ನಾವು ಶಿವಮೊಗ್ಗಕ್ಕೆ ಹೋಗಿದ್ವಿ, ಸೊ ಅವಾಗ ನಮ್ಮ ತಮ್ಮ ನಮ್ಮ ಜೊತೆ ಇದ್ದ, ಆದ್ರೆ ಇವಾಗ ನಾವು 4 ಜನ ಹೋಗ್ತಾ ಇದ್ದೀವಿ. ನೋಡೋಣ ನಮ್ದು ಟ್ರಿಪ್ ಹೇಗಾಗುತ್ತೆ ಏನು ಅದನ್ನೆಲ್ಲ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ದು ಟ್ರಾವೆಲ್ ವಿಡಿಯೋನೇ ಆಗಿರುತ್ತೆ.